ಸ್ಟೂಡೆಂಟ್ಸ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವರು ಸುಮಾರು ಜನ ಹುಡುಗರು ಫೋನ್ ಮಾಡಿ ಸರ್ ಹೌಸ್ ರೆಂಟ್ ಅಲೋಯೆನ್ಸ್ ಬಗ್ಗೆ ಒಂದು ಸ್ವಲ್ಪ ನಮಗೆ ಕ್ಲಿಯರ್ ಆಗಿ ಹೇಳಿ ಸರ್ ಅಂತ ಹೇಳಿದ್ರು. ಸಿ ಹೌಸ್ ರೆಂಟ್ ಅಲೋಯೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಲೋಯೆನ್ಸ್ ಕಂಪನಿ ಎಂಪ್ಲಾಯಿಗೆ ಕೊಡ್ತಕ್ಕಂತ ಅಲೋಯೆನ್ಸ್. ಏನು ಕೊಡ್ತಾರೆ ಅಂದ್ರೆ ಎಂಪ್ಲಾಯಿ ಬಾಡಿಗೆ ಮನೆಯಲ್ಲಿರ್ತಾನೆ, ಎಂಪ್ಲಾಯಿ ಏನಿರ್ತಾನೆ ಬಾಡಿಗೆ ಮನೆಯಲ್ಲಿರ್ತಾನೆ, ಆ ಬಾಡಿಗೆಯನ್ನ ಅವನು ಏನ್ ಮಾಡ್ತಿರ್ತಾನೆ ಅವನ ಓನರ್ಗೆ ಕೊಡ್ತಾ ಇರ್ತಾನೆ. ಅದು ಅವನಿಗೆ ಅಡಿಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾರಿಗೆ? ಎಂಪ್ಲಾಯಿ. ಅದಕ್ಕೆ ಎಂಪ್ಲಾಯರ್ ಏನ್ ಮಾಡ್ತಾನೆ, ಅವನಿಗೆ ಒಂದಿಷ್ಟು ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಓಕೆನಾ ಅವನ ಬೇಸಿಕ್ ಸ್ಯಾಲರಿ ಮೇಲೆ ಅಥವಾ ಯಾವ್ದೋ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಒಂದಿಷ್ಟು ಅಂತ ಹೇಳಿ ನೋಡಪ್ಪ ಹೌಸ್ ರೆಂಟ್ ಅಲೋಯೆನ್ಸ್ ಅಂತ, ಹೌಸ್ ರೆಂಟ್ಗೆ ಅಂತ ನಿಮಗೆ ತಿಂಗಳ ತಿಂಗಳ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಆಗುತ್ತೆ. ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಆಗುತ್ತೆ. ಎಷ್ಟು ಟ್ಯಾಕ್ಸಿಬಲ್ ಆಗುತ್ತೆ, ಎಷ್ಟು ಎಕ್ಸೆಂಪ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಈ ತರ ಕಂಪ್ಯೂಟ್ ಮಾಡಬೇಕು. ಕಂಪ್ಯೂಟೇಷನ್ ಆಫ್ ಹೌಸ್ ರೆಂಟ್ ಅಲೋಯೆನ್ಸ್ ಅಂತ ಹೇಳ್ತೀವಿ, ಎಚ್ ಆರ್ ಎ ಅಂತ ಹೇಳ್ತೀವಿ. ಈಗ ಇದಕ್ಕೆ ಒಂದು ಅಮೌಂಟ್ ಇನ್ನರ್ ಕಾಲಮ್, ಒಂದು ಅಮೌಂಟ್ ಔಟರ್ ಕಾಲಮ್ನ ಹಾಕೋಣ. ಹಾಕೊಂಡು ಏನ್ ಮಾಡೋದು ಸರ್ ಅಂದ್ರೆ ನಾ ಹೇಳ್ಕೊಡ್ತೀನಿ, ನೀಟಾಗಿ ಪ್ರಾಕ್ಟೀಸ್ ಮಾಡ ಓಕೆನಾ. ಈಗ ಫಸ್ಟ್ ಕಂಪನಿಯಿಂದ ಎಂಪ್ಲಾಯರ್ ಇಂದ ಎಷ್ಟು ಪ್ರತಿ ತಿಂಗಳು ಹೌಸ್ ರೆಂಟ್ ಅಲೋಯೆನ್ಸ್ ಅನ್ನ ಪಡಿತಾ ಇದ್ದಾನೆ ಎಂಪ್ಲಾಯಿ, ಅದನ್ನ ನಾವು ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಅಂತ ಹೇಳ್ತೀವಿ. ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ ಒಂದು ಅಮೌಂಟ್ ಹಾಕ್ತೀವಿ. ಇದರಲ್ಲಿ ನಾನು ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A ರೂಲ್ ಅಂತ ಹೇಳ್ತೀವಿ. ಸಬ್ಸೆಕ್ಷನ್ 13A ಅಷ್ಟೇ, ಎ ಏನಿಲ್ಲ, ಅಂಡರ್ ಸೆಕ್ಷನ್ ಸಬ್ಸೆಕ್ಷನ್ 13S ಏನು ಇದೆ, ಸಬ್ಸೆಕ್ಷನ್ 13A ಏನೇನು ಅಂತ ಹೇಳಿದ್ರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಈ ಕೆಳಗಡೆ ಇರತಕ್ಕಂತ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇರುತ್ತೆ ಆ ಅಮೌಂಟ್ ಅನ್ನ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಅಲ್ಲಿ ಮೈನಸ್ ಮಾಡಿ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ನ ಟ್ಯಾಕ್ಸ್ ಮಾಡಿ. ಹಾಗಾದ್ರೆ ಅದರಲ್ಲಿ ಮೊದಲನೇ ಐಟಮ್ ಸೇಮ್ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್, ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ ಎಷ್ಟಿದೆ ಅಷ್ಟೇ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ 40% ಆಫ್ ಸ್ಯಾಲರಿ ಅಥವಾ 50% ಆಫ್ ಸ್ಯಾಲರಿ ಅಂತ ಹೇಳ್ತೀವಿ. ಅಂದ್ರೆ ಆ ಎಂಪ್ಲಾಯಿಗೆ ಎಷ್ಟು ಸ್ಯಾಲರಿ ಬರ್ತಾ ಇದೆ ಆ ಸ್ಯಾಲರಿನಲ್ಲಿ 40% ಅಥವಾ 50% ಆಫ್ ಸ್ಯಾಲರಿ ಆಗ್ತೀವಿ. ಸರ್ 40% ಯಾವಾಗ ಆಗ್ತೀವಿ, 50% ಸ್ಯಾಲರಿ ಯಾವಾಗ ಆಗ್ತೀವಿ ನೋಡಿ. 50% ಯಾವಾಗ ಆಗ್ತೀವಿ ಅಂದ್ರೆ BCDM ಅಂತ ಹೇಳ್ತೀವಿ. ಅಂದ್ರೆ ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಚೆನ್ನೈ ಅಥವಾ ಮುಂಬೈ, ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಮೆಡ್ರಾಸ್ ಅಥವಾ ನಾನು ಸಿ ಅಂತಾನೆ BCDC ಅಂತ ಹೇಳ್ತೀನಿ. BCDC ಅಂದ್ರೆ ಇದನ್ನ MCDC ಅಂತಾನು ಕರಿತೀವಿ. ಎಂ ಅಂದ್ರೆ ಮುಂಬೈ ಓಕೆನಾ, ಮುಂಬೈ ಚೆನ್ನೈ ಡೆಲ್ಲಿ ಕಲ್ಕತ್ತಾ, ಮುಂಬೈ ಚೆನ್ನೈ ಡೆಲ್ಲಿ ಕಲ್ಕತ್ತಾ ಈ ಮೂರು ಪ್ಲೇಸ್ ಅಲ್ಲಿ ಇದನ್ನ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ತೀವಿ. ಈ ಮೂರು ಸಿಟೀಸ್ ಅಲ್ಲಿ ನಾಲ್ಕು ಸಿಟೀಸ್ ಅಲ್ಲಿ ಏನಾದ್ರೂ ಎಂಪ್ಲಾಯಿ ಮನೆ ವಾಸವಾಗಿ ಇದ್ರೆ ಆವಾಗ 50% ಆಫ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಪೋಸ್ ಈ ನಾಲ್ಕು ಸಿಟಿನಲ್ಲಿ ಇಲ್ಲ, ಬೇರೆ ಊರಲ್ಲಿ ಎಲ್ಲೋ ಇದ್ದಾನೆ ಅಂದಾಗ 40% ಆಫ್ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಅದರ್ ಸಿಟಿ ಅಂತ ಹಾಕ್ತೀವಿ ಓಕೆನಾ, ಅದರ್ ಸಿಟಿ ಅಥವಾ MCDC ಅಂತ ಹೇಳ್ತೀವಿ. ಇದಾದ್ದರಿಂದ ಮೂರನೇ ಪಾಯಿಂಟ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ಎಂಪ್ಲಾಯಿ, ಎಂಪ್ಲಾಯಿ ಆಕ್ಚುಯಲ್ ಆಗಿ ಎಷ್ಟು ರೆಂಟ್ ಅನ್ನ ಕೊಡ್ತಾ ಇದ್ದಾನೆ ಮನೆಗೆ ನೋಡಿ. ಕಂಪನಿಯಿಂದ ಒಂದು ಅಮೌಂಟ್ ರಿಸೀವ್ ಮಾಡ್ತಾ ಇರ್ತಾನೆ. ಈಗ ಕಂಪನಿ 5,000 ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಪ್ರತಿ ತಿಂಗಳು ಅವನು 5,000 ರೂಪಾಯಿಗೆ ಮನೆ ಬಾಡಿಗೆ ಇರಬಹುದು ಅಥವಾ 7,000 ಕೊಟ್ಟಾದ್ರೂ ಬಾಡಿಗೆ ಮನೆಯಲ್ಲಿ ಇರಬಹುದು. ಆದ್ರೆ ಅವನು ಎಷ್ಟು ಆಕ್ಚುಯಲ್ ಆಗಿ ರೆಂಟ್ ಕೊಡ್ತಾ ಇದ್ದಾನೆ ಆ ಮನೆಗೆ ಅದರಲ್ಲಿ ಓಕೆನಾ
10% ಆಫ್ ಸ್ಯಾಲರಿ ಅನ್ನ ಮೈನಸ್ ಮಾಡ್ತೀವಿ ಸರ್ ಈ 10% ಏನು ಸರ್ ಅಂದ್ರೆ ಅದು ಫಿಕ್ಸ್ಡ್ ರೂಲ್ಸ್ ಅಲ್ಲಿ ಇರ್ತಕ್ಕಂತದ್ದು ಮಾತಾಡೋದು ಹಾಗಾದ್ರೆ ಈಗ ನಮಗೆ ಮೂರು ರೂಲ್ ಆಯ್ತು ಒಂದು ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ 40 ಅಥವಾ 50% ಆಫ್ ಸ್ಯಾಲರಿ ಆಕ್ಚುಯಲ್ ರೆಂಟ್ ಪೇಡ್ ಬೈ ಎಂಪ್ಲಾಯಿ ಮೈನಸ್ 10% ಆಫ್ ಸ್ಯಾಲರಿ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಯಾವ್ದೋ ಕಡಿಮೆ ಬರುತ್ತೆ ಅದನ್ನ ನಾವು ಎಕ್ಸೆಂಪ್ಷನ್ ಆಗಿ ಕೊಡ್ತೀವಿ ಅಂದ್ರೆ ಇದರಲ್ಲಿ ಮೈನಸ್ ಮಾಡ್ತೀವಿ ಮಾಡಿದ್ಮೇಲೆ ಬರ್ತಕ್ಕಂತ ಅಮೌಂಟ್ ಅನ್ನ ನಾವು ಏನಂತ ಹೇಳ್ತೀವಿ ಟ್ಯಾಕ್ಸಬಲ್ ಎಚ್ ಆರ್ ಎ ಅಂತ ಕರೀತೀವಿ ಏನಂತ ಹೇಳ್ತೀವಿ ಟ್ಯಾಕ್ಸಬಲ್ ಎಚ್ ಆರ್ ಈಗ ಎಲ್ಲರಿಗೂ ಒಂದು ಕ್ವಶನ್ ಇದೆ ಏನದು ಅಂದ್ರೆ ಸರ್ ಸ್ಯಾಲರಿ ಅಂದ್ರೆ ಏನು ಎಷ್ಟು ತಗೊಳ್ಬೇಕು ಅಂದ್ರೆ ಈಗ ಇಲ್ಲಿ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಹೌಸ್ ರೆಂಟ್ ಅಲೋಯನ್ಸ್ ಗೆ ಸ್ಯಾಲರಿ ಅಂದ್ರೆ ಏನೇನ್ ಬರುತ್ತೆ ಮೊದಲನೇದು ಬೇಸಿಕ್ ಸ್ಯಾಲರಿ ಬರುತ್ತೆ ಎಷ್ಟು ಬೇಸಿಕ್ ಸ್ಯಾಲರಿ ತಗೋತಾ ಇದ್ದಾನೆ ಇದಕ್ಕೆ ಏನ್ ಆಡ್ ಮಾಡ್ತೀವಿ ಅಂದ್ರೆ ಡಿಯರ್ನೆಸ್ ಅಲೋಯನ್ಸ್ ಬರೀ ಲಫ್ ಒಂದು ಡಿಯರ್ನೆಸ್ ಅಲೋಯನ್ಸ್ ಇದನ್ನ ಫೇಮಸ್ ಆಗಿ ಏನಂತ ಹೇಳ್ತೀವಿ ಡಿ ಎ ಅಂತ ಹೇಳ್ತೀವಿ ಎಂತ ಡಿ ಎ ತಗೊಳ್ಬೇಕು ಅಂದ್ರೆ ಈ ಡಿಯರ್ನೆಸ್ ಅಲೋಯನ್ಸ್ ಅವನು ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ತಗೊಳ್ಬೇಕು ಎದಕ್ ಬರ್ಬೇಕದು ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇರ್ಬೇಕು ಕ್ವಶನ್ ಅಲ್ಲಿ ಕೊಟ್ಟಿರ್ಬೇಕು ಅವಾಗ ಮಾತ್ರನೇ ತಗೊಳ್ತೀವಿ ಸಪೋಸ್ ಸರ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಆವಾಗ ಏನ್ ಮಾಡೋದು ಡಿ ಎ ಕೊಟ್ಟಿದ್ದಾರೆ ಆದ್ರೆ ಈ ವರ್ಡ್ ಕೊಟ್ಟಿಲ್ಲ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಕೊಟ್ಟಿಲ್ಲ ಆವಾಗ ಈ ಅಮೌಂಟ್ ನ ಇದಕ್ಕೆ ಆಡ್ ಮಾಡಬೇಡಿ ಇನ್ನ ಲಾಸ್ಟ್ ಒನ್ ಏನದು ಅಂದ್ರೆ ಕಮಿಷನ್ ಎಂತ ಕಮಿಷನ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಆ ಎಂಪ್ಲಾಯಿ ಸೇಲ್ಸ್ ಮಾಡಿರೋ ಅಮೌಂಟ್ ಮೇಲೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕಮಿಷನ್ ಕೊಡ್ತಾ ಇದ್ರೆ ಮಾತ್ರ ನಾವು ತಗೊಳ್ತೀವಿ ಅದನ್ನ ಇಲ್ಲಿ ಆಡ್ ಮಾಡಿದ್ಮೇಲೆ ಬರ್ತಕ್ಕಂಥದನ್ನ ಸ್ಯಾಲರಿ ಫಾರ್ ಎಚ್ ಆರ್ ಎ ಪರ್ಪಸ್ ಅಂತ ಹೇಳ್ತೀವಿ ಸ್ಯಾಲರಿ ಫಾರ್ ಎಚ್ ಆರ್ ಎ ಈ ಅಮೌಂಟ್ ಮೇಲೆ ಅವನು ಬಾಂಬೆ ಮುಂಬೈ ಕಲ್ಕತ್ತಾ ಡೆಲ್ಲಿ ಚೆನ್ನೈನಲ್ಲಿದ್ರೆ ಓಕೆನಾ 50% ಆಫ್ ಈ ಅಮೌಂಟ್ ಬರ್ತೀವಿ ಬೇರೆ ಸಿಟಿನಲ್ಲಿ ಇದ್ರೆ ಈ ಅಮೌಂಟ್ ಮೇಲೆ 40% ತಗೊಳ್ತೀವಿ ಇಲ್ಲಿ 10% ಆಫ್ ಸ್ಯಾಲರಿ ಕೂಡ ಯಾವ್ದ್ರ ಮೇಲೆ ತಗೊಳ್ತೀವಿ ಇದೇ ಅಮೌಂಟ್ ಮೇಲೆ ತಗೊಳ್ತೀವಿ ಈ ತರ ಮಾಡಿದ್ರೆ ನಮಗೆ ಎಷ್ಟೋ 6 marks ಪ್ಲಸ್ 14 marks ಒಂದು ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆದಂಗೆ ಆಗುತ್ತೆ ಈಗ ನಾನು ನಿಮ್ಗೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ ಎಕ್ಸಾಂಪಲ್ ಮುಖಾಂತರ ನಾವು ಟ್ರೈ ಮಾಡೋದು ಈಗ ಒಬ್ಬ ಎಂಪ್ಲಾಯಿಗೆ ಬೇಸಿಕ್ ಸ್ಯಾಲರಿ 10,000 rupees ಬರ್ತಾ ಇದೆ ಓಕೆನಾ ಡಿಆರ್ಎನ್ಎಸ್ ಅಲೋವೆನ್ಸ್ ಓಕೆನಾ 6,000 ಬರ್ತಾ ಇದೆ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದಾನೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿರ್ತಾನೆ ಮತ್ತೆ ಕಮಿಷನ್ ಅಂತ ಕೊಟ್ಟಿರ್ತಾನೆ ಕಮಿಷನ್ 2% ಬ್ರಾಕೆಟ್ ಅಲ್ಲಿ ಸೇಲ್ಸ್ ಮೇಡ್ ಬೈ ಹಿಮ್ ಈಸ್ 4 lakhs ಅಂತ ಕೊಟ್ಟಿರ್ತಾನೆ ಓಕೆನಾ ಈಗ ನಾವ್ ಹೆಂಗ್ ಮಾಡೋದು ಇಷ್ಟೇ ಸಾಲಲ್ಲ ಹೌಸ್ ರೆಂಟ್ ಅಲೋಯನ್ಸ್ ಅಂತ ಹೇಳಿರ್ತಾನೆ ಹೌಸ್ ರೆಂಟ್ ಅಲೋಯನ್ಸ್ ಅನ್ನ 4,000 rupees ಕೊಡ್ತಾ ಇರ್ತಾನೆ ಎಷ್ಟು ಕೊಡ್ತಾ ಇರ್ತಾನೆ 4,000 rupees ಕೊಡ್ತಾ ಇರ್ತಾನೆ 4,000 rupees ಒಂದ್ ತಿಂಗಳಿಗೆ ಕಂಪನಿ ರೆಗ್ಯುಲರ್ ಆಗಿ ಕೊಡ್ತಾ ಇದೆ ಬೇಸಿಕ್ ಸ್ಯಾಲರಿ ಕೊಡ್ತಾ ಇದೆ ಡಿ ಎ ಕೊಡ್ತಾ ಇದೆ ಕಮಿಷನ್ ಕೊಡ್ತಾ ಇದೆ ಹೌಸ್ ರೆಂಟ್ ಅಲೋಯನ್ಸ್ ಕೊಡ್ತಾ ಇದೆ ಆದ್ರೆ ಆಕ್ಚುಯಲ್ ಆಗಿ ಅವನು ಎಷ್ಟು ರೆಂಟ್ ಕಟ್ತಾ ಇದ್ದಾನೆ ಬಾಡಿಗೆ ಮನೆಗೆ ಅಂತ ಹೇಳಿದ್ರೆ 4,500 rupees ಕಟ್ತಾ ಇದ್ದಾನೆ ಅಂತ ಇಟ್ಕೋಣ ಓಕೆನಾ ಈಗ ಈ ಕ್ವಶನ್ ಗೆ ಆನ್ಸರ್ ಏನ್ ಮಾಡೋದು ಫಸ್ಟ್ ಈ ಫಾರ್ಮುಲಾ ಹಾಕೊಳ್ಳಿ ಅಥವಾ ಈ ಫಾರ್ಮೇಟ್ ಹಾಕೊಳ್ಳಿ ಹಾಕೊಂಡು ಎಲ್ಲೆಲ್ಲಿ ಎಕ್ಸ್ ಗಳಿದೆ ಅಲ್ಲೆಲ್ಲ ಒಡೆದಾಕ್ಬಿಡ್ತೀನಿ ಓಕೆನಾ ಓಕೆ ಸರ್ ಈಗ ಇಲ್ಲೂ ಎಕ್ಸ್ ಗಳಿದೆ ಇಲ್ಲೂ ಒಡೆದಾಕ್ಬಿಡ್ತೀನಿ ನಾನು ಹೇಳಿರೋ ಪ್ರಕಾರ ಸ
ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಬೇಸಿಕ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾನೆ 10,000 ಕೊಟ್ಟಿದ್ದಾನೆ 10,000 ಇಂಟು 12 ಎಷ್ಟು ಆಗುತ್ತೆ 1,20,000 ಆಗುತ್ತೆ ಕರೆಕ್ಟಾ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂದ್ರೆ ಎಸ್ ಅಂತ ಹೇಳ್ತಾರೆ ಎಷ್ಟು ಬರ್ತಾ ಇದೆ 6,000 ಬರ್ತಾ ಇದೆ ಇಂಟು 12 ಆಗಿ ಎಷ್ಟು ಆಗುತ್ತೆ 72,000 ಆಗುತ್ತೆ ಕಮಿಷನ್ ಎಷ್ಟು ಕೊಡ್ತಾ ಇದ್ದಾರಂತೆ 2% ಕೊಡ್ತಾ ಇದ್ದಾರೆ ಒಟ್ಟು ಎಷ್ಟು ಸೇಲ್ಸ್ ಮಾಡಿದಾನೆ 4 ಲಕ್ಷ ಮಾಡಿದಾನೆ ಹಾಗಾದ್ರೆ 4 ಲಕ್ಷದ ಮೇಲೆ 2% ಎಷ್ಟು ಬರುತ್ತೆ 8,000 ರೂಪೀಸ್ ಬರುತ್ತೆ ಆಗ ಟೋಟಲ್ ಸ್ಯಾಲರಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1,10,2 ಲಕ್ಷ ರೂಪಾಯಿ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 2 ಲ್ಯಾಕ್ಸ್ ಬರ್ತಾ ಇದೆ ಈಗ ನಾವು ಏನ್ ಮಾಡಬೇಕು ಫಾರ್ಮೇಟ್ ಬರಬೇಕು ಫಾರ್ಮೇಟ್ ಅಲ್ಲಿ ಆಕ್ಚುಯಲ್ ಎಚ್ ಆರ್ ಎ ಎಷ್ಟು ಕೊಡ್ತಾ ಇದಾರೆ 4,000 ಕೊಡ್ತಾ ಇದಾರೆ 4,000 ಇಂಟು 12 ಮಾಡಿದ್ರೆ ಎಷ್ಟಾಯ್ತು 48,000 ಬರ್ತಾ ಇದೆ ಹೌದಾ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 13 ಎ ರೂಲ್ ಅಲ್ಲಿ ಆಕ್ಚುಯಲ್ ಎಚ್ ಆರ್ ಎ ಸೇಮ್ ಅಮೌಂಟ್ 48,000 ಆಗಿದೆ ಹಾಕದ್ರ ಈಗ 40% ಮಾಡಬೇಕಾ 50% ಮಾಡಬೇಕಾ ಅದಕ್ಕೆ ಕ್ವಶನ್ ಓದ್ಬೇಕು ಕ್ವಶನ್ ಅಲ್ಲಿ ನಾನು ಬಾಂಬೆಲ್ ಇದ್ದಾನೆ ಮುಂಬೈಲ್ ಇದ್ದಾನೆ ಕಲ್ಕತ್ತಾಲಿ ಇದ್ದಾನೆ ಡೆಲ್ಲಿಲಿ ಇದ್ದಾನೆ ಚೆನ್ನೈಯಲ್ಲಿ ಇದ್ದಾನೆ ಅಂತ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಕೊಡಿ 40% ಆಗ ಸಪೋಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದ ಮಿಸ್ಟರ್ ರಂಗನಾಥ್ ಮಿಸ್ಟರ್ ಬಾಲರಾಜ್ ಈಸ್ ವರ್ಕಿಂಗ್ ಇನ್ ಬ್ಯಾಂಗ್ಲೂರ್ ಅಂತ ಹೇಳಿದ್ದ ಬ್ಯಾಂಗ್ಲೂರ್ ಅಂತ ಹೇಳಿದ್ರೆ ಬಾಂಬೆ ಕಲ್ಕತ್ತಾ ಡೆಲ್ಲಿ ಮೆಡ್ರಾಸ್ ಬರಲ್ಲ ಆವಾಗ 40% ಆಗ್ತೀವಿ ಸಪೋಸ್ ಅದೇ ಬಾಲರಾಜ್ ಈಸ್ ವರ್ಕಿಂಗ್ ಇನ್ ಚೆನ್ನೈ ಅಂತ ಹೇಳಿದ್ದ ಆವಾಗ ಏನ್ ಮಾಡ್ತೀವಿ ಈ ಸ್ಯಾಲರಿ ಮೇಲೆ 50% ಆಗ್ತೀವಿ ಅರ್ಥ ಆಯ್ತಾ ಈಗ ಏನು ಹೇಳದೆ ಇರೋದ್ರಿಂದ 2 ಲ್ಯಾಕ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಆಗ್ತೀವಿ 40% ಆಗ್ತೀವಿ 40% ಎಷ್ಟು ಬರುತ್ತೆ ಅಂದ್ರೆ 80,000 ಬರ್ತಾ ಇದೆ ಕರೆಕ್ಟಾ ಕರೆಕ್ಟ್ ಸರ್ ಈಗ ಒಂದನೇ ಪಾಯಿಂಟ್ ಆಯ್ತು ಎರಡನೇ ಪಾಯಿಂಟ್ ಆಯ್ತು ಮೂರನೇ ಪಾಯಿಂಟ್ ಅಲ್ಲಿ ಆಕ್ಚುಯಲ್ ರೆಂಟ್ ಪೇಯ್ಡ್ ಬೈ ಎಂಪ್ಲಾಯಿ ಎಷ್ಟು ಕೊಡ್ತಾ ಇದ್ದಾನೆ 4,500 ರೂಪಾಯಿ ಕೊಡ್ತಾ ಇದ್ದಾನೆ ಒಂದು ತಿಂಗಳಿಗೆ 12 ತಿಂಗಳಿಗೆ ಎಷ್ಟಾಯ್ತು 12,560 6,054,000 ರೂಪಾಯಿ ಕೊಡ್ತಾ ಇದ್ದಾನೆ ಕರೆಕ್ಟಾ 54,000 ರೂಪೀಸ್ ರೆಂಟ್ ಕೊಡ್ತಾ ಇದೆ ಇದರಲ್ಲಿ 10% ಆಫ್ ಸ್ಯಾಲರಿ 10% ಆಫ್ ಸ್ಯಾಲರಿ 2 ಲ್ಯಾಕ್ಸ್ ಮೇಲೆ 10% ಎಷ್ಟು ಬರುತ್ತೆ ಅಂದ್ರೆ 20,000 ಬರುತ್ತೆ ಕರೆಕ್ಟಾ ಈಗ ಈ 54,000 ಅಲ್ಲಿ 20,000 ಹೋದ್ರೆ ಇನ್ ಎಷ್ಟು ಬರುತ್ತೆ 34,000 ಬರುತ್ತೆ ಕರೆಕ್ಟಾ ಈಗ ಮೂರನೇ ಲಿಮಿಟ್ ಬಂತು ನೀವೇ ಹೇಳಿ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇರೋದು ಲೀಸ್ಟ್ ಇರೋದು ಲೀಸ್ಟ್ ಅಂದ್ರೆ ಕಡಿಮೆ ಅಥವಾ ಲೀಸ್ಟ್ ಅನ್ನೋದು ಅರ್ಥ ಆಗಿದ್ರೆ ಲೋಯರ್ ಆಫ್ ದ ಫಾಲೋಯಿಂಗ್ ಅಂತ ಬರೀ ಲೋಯರ್ ಅಂದ್ರೆ ಏನು ಕಡಿಮೆ ಈ ಮೂರಲ್ಲಿ ಯಾವ್ದು ಕಡಿಮೆ ಇದೆ 34,000 ಸೊ ಅದನ್ನ ಯಾವ್ದ್ರಲ್ಲಿ ಮೈನಸ್ ಮಾಡಬೇಕು ಈ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅಲ್ಲಿ ಮೈನಸ್ ಮಾಡಿ ಎಷ್ಟು ಬರುತ್ತೆ ಅಂದ್ರೆ 14,000 ರೂಪಾಯಿ ಬರುತ್ತೆ ಇದನ್ನ ಟ್ಯಾಕ್ಸಬಲ್ ಎಚ್ ಆರ್ ಎ ಸೊ ಸಿಂಪಲ್ ಈಗ ಇದೇ ಕ್ವಶನ್ ನ ಸೇಮ್ ಕ್ವಶನ್ ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ರೆ ಏನ್ ಮಾಡಬಹುದು ಮ್ಯಾಕ್ಸಿಮಮ್ ಏನ್ ಮಾಡಬಹುದು ಈಗ ಇಲ್ಲಿ ಈ ಪಾಯಿಂಟ್ ನ ಅಳಿಸ್ಬಿಡ್ತೀನಿ ಓಕೆನಾ ಅದಿಲ್ಲ ಅಂತ ಅನ್ಕೋಣ ಅದಿಲ್ಲ ಅಂದಾಗ ಖಂಡಿತ ಇದು ಎಲ್ಲ ಕೂಡ ಇರಲ್ಲ ಕರೆಕ್ಟಾ ಇದು ಕೂಡ ಇರಲ್ಲ ಇದು ಇರಲ್ಲ ಇದು ಕೂಡ ಇರಲ್ಲ ಕರೆಕ್ಟಾ ಈಗ ಅವನು ಏನು ಹೇಳಿಲ್ಲ ಬರೀ ಡಿ ಎ ಅಂತ ಕೊಟ್ಟಿದ್ದಾನೆ ಆವಾಗ ಡಿಆರ್ಎಸ್ ಅಲೋಯನ್ಸ್ ನ ತಗೊಳ್ಳೋಣ ಕಮಿಷನ್ ಕೊಟ್ಟಿಲ್ಲ ಆವಾಗ ಬರೀ 1,20,000 ರೂಪೀಸ್ ಮೇಲೆ 40% ಏನ್ ಬರುತ್ತೋ ಅದ ಸಪೋಸ್ ಇನ್ನೊಂದು ಅರ್ಜಿ ಗೊತ್ತಾಯ್ತಾ ನಿಮ್ಗೆ ಬಿ ಎ ಅಂತ ಹೇಳಿ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿರ್ಬೇಕು ಈಗ ಇನ್ನೊಂದು ಅಡ್ಜಸ್ಟ್ಮೆಂಟ್ ಹೇಳ್ತೀನಿ ಬಿ ಎ ಅಂತ ಕೊಟ್ಟಿರ್ತಾನೆ ಬ್ರಾಕೆಟ್ ಅಲ್ಲಿ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾನೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದ್ದ ಅಂದ್ರೆ 6,000 ರೂಪಾಯಿನಲ್ಲಿ 50% ಎಷ್ಟು 3,000 ಆವಾಗ
3000 ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆ 72000 ಬದಲು ಎಷ್ಟು ಆಗುತ್ತೆ 36000 ಆಗುತ್ತೆ ಆಗ ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟು ಆಗುತ್ತೆ 164000 ಆಗುತ್ತೆ ಓಕೆನಾ 164000 ಮೇಲೆ ಓಕೆನಾ ಬಾಂಬೆ ಲಾದ್ರೆ ಕಲ್ಕತ್ತಾ ಲಾದ್ರೆ ದೆಹಲಿ ಲಾದ್ರೆ ಚೆನ್ನೈ ಲಾದ್ರೆ 50% ಕೊಡಿ ಬೇರೆದಲ್ಲಾದ್ರೆ ಏನು ಕೊಟ್ಟಿಲ್ಲ ಅದಕ್ಕೆ ನಾನು 40% ಅಂತ ಆಗುತ್ತೆ ಓಕೆನಾ ಸಪೋಸ್ ಆಗಲೇ 40 ಹಾಕಿದ್ವಲ್ವಾ ಈಗ ಬಾಂಬೆ ಅಲ್ಲಿ ಇದ್ದ ಅಂತ ಇಟ್ಕೋಣ 50% ಆಗುತ್ತೆ 50% ಅಂದ್ರೆ ಎಷ್ಟಾಗುತ್ತೆ 82000 ಆಗುತ್ತೆ ಕ್ಲಿಯರಾ ಆಕ್ಚುಯಲ್ ರೆಂಟ್ ಎಷ್ಟು ಕೊಡ್ತಾ ಇದ್ರೆ 4500 12 ಮಂತ್ಸ್ ಎಷ್ಟು ಆಯ್ತು 54000 ಆಯ್ತು ಹೌದಾ 10% ಅಂದ್ರೆ 164000 ಮೇಲೆ 10% 16400 ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಇನ್ನೆಷ್ಟು ಬರುತ್ತೆ ಅಂದ್ರೆ 37600 ಬರುತ್ತೆ ಈಗ ಈ ಮೂರು ಅಮೌಂಟ್ ಅಲ್ಲಿ ಯಾವ ಕಡಿಮೆ ಇದೆಪ್ಪ 37600 ಕಡಿಮೆ ಇದೆ ಸೋ ಉಳಿದಿರೋದನ್ನ ನಾವೇನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ 10400 ದಿಸ್ ಇಸ್ ಹೌ ಹೌಸ್ ರೆಂಟ್ ಅಲೋವೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಲ್ಲರಿಗೂ ಅರ್ಥ ಆಯ್ತಾ ಓಕೆ ಈಗ ಎಚ್ ಆರ್ ಎ ಜೊತೆನಲ್ಲಿ ಇನ್ನೊಂದೇ ಒಂದು ಸ್ಮಾಲ್ ಟಿಪ್ ಕೊಡ್ತೀವಿ ಓಕೆನಾ ಪ್ರಾಬ್ಲಮ್ ಎಲ್ಲ ಏನಾದ್ರು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯಿ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಕೊಟ್ಟಾಗ ನಮ್ಗೆ ಗೊತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಪ್ ಟು 12% ಈಸ್ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ ಹೌದಾ 12% ಆಫ್ ಸ್ಯಾಲರಿ ಈಸ್ ಎಕ್ಸೆಂಪ್ಟೆಡ್ ಸ್ಯಾಲರಿ ಫಾರ್ ಆರ್ ಪಿ ಎಫ್ ಮತ್ತೆ ಎಚ್ ಆರ್ ಎಗೂ ಎರಡೂ ಕೂಡ ಏನಾಗಿರುತ್ತೆ ಸೇಮ್ ಇರುತ್ತೆ ಸೊ ಆರ್ ಪಿ ಎಫ್ ಎಚ್ ಆರ್ ಎ ಕೊಟ್ಟಾಗ ದಯವಿಟ್ಟು ಸ್ಯಾಲರಿ ಫಾರ್ ದ ಪರ್ಪಸ್ ಎರಡಕ್ಕೂ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು ಸೊಲ್ಯೂಷನ್ ಇಟ್ಕೊಳ್ಳಿ ಅರ್ಥ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಕಲ್ತ್ಕೊಳ್ಳಿ ಕ್ಲೀನಾಗೆ ದಿಸ್ ಇಸ್ ಅ ಬೆಸ್ಟ್ ರಿವಿಷನ್ ಪ್ಲಸ್ ಫಾರ್ ಯು ಫಾರ್ ಎಚ್ ಆರ್ ಎ ಓಕೆ